Welcome to GNS Kitchen. Please like, share, subscribe. ಈ ದಿನ ನಾನು ಪಾನಿಪುರಿ ಪಾನಿ ಮಾಡ್ತಾ ಇದ್ದೀನಿ. ಪಾನಿಪುರಿ ಪಾನಿ ಮಾಡುವುದಕ್ಕೆ ಬೇಕಾಗುವ ಪದಾರ್ಥಗಳು: ಪುದೀನ ಸೊಪ್ಪು ಸುಮಾರು 3 ಹಿಡಿಯಷ್ಟು, ಅಂದ್ರೆ ಒಂದು ತೊಟ್ಟ ಕಟ್ ತಗೊಂಡಿದ್ದೀನಿ. ಮತ್ತೆ ಕೊತ್ತಂಬರಿ ಸೊಪ್ಪು ಸುಮಾರು ಅರ್ಧ ಕಟ್ಟು, ಹುಣಸೆ ಹಣ್ಣು 1.5 ನಿಂಬೆ ಗಾತ್ರ, ಸೋಂಪು 1.5 ಸ್ಪೂನ್, ಜೀರಿಗೆ 1 ಸ್ಪೂನ್, ಓಂಕಾಳು 1 ಸ್ಪೂನ್, ಕಾಳುಮೆಣಸು 5-6, ಶುಂಠಿ, ಮೆಣಸಿನಕಾಯಿ 2, ಬೆಲ್ಲ. ಮೊದಲಿಗೆ ಜೀರಿಗೆ, ಸೋಂಪು, ಓಂಕಾಳು, ಹಸಿ ಶುಂಠಿ, ಮೆಣಸಿನಕಾಯಿ, ಕಾಳುಮೆಣಸು, ಮತ್ತೆ ಬೆಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ಪುಡಿಯಾಗುವಂತೆ ರುಬ್ಬಿಕೊಳ್ಬೇಕು. ಒಂದು ಸಾರಿ ರುಬ್ಬಿದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ, ನಂತರ ಪುದೀನ ಸೊಪ್ಪು ಹಾಕಿ ನೀರು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು. ರುಬ್ಬಿದ್ದನ್ನು ಸೋಸ್ಕೊಳ್ಳಿ. ಮತ್ತೆ ಅದರಲ್ಲಿ ಬರೋ ಚರಟನ ಮತ್ತೆ ಮತ್ತೆ ನೀರು ಹಾಕಿ ಒಂದು 2-3 ಸಲ ರುಬ್ಬಿ ಸೋಸ್ಕೊಳ್ಳಿ. ಮತ್ತೆ ಹುಣಸೆಹಣ್ಣ ನೆನೆಸ್ಕೊಳ್ಬೇಕು, ಬ್ಲ್ಯಾಕ್ ಸಾಲ್ಟ್ ಹಾಕೋಬೇಕು. ಉಪ್ಪು, ಹುಣಸೆಹಣ್ಣಿನ ರಸ, ಮತ್ತೆ ನೀರು ಇದೆಲ್ಲಾನು ಮಿಕ್ಸ್ ಮಾಡಿಕೊಂಡು, ಬೆಲ್ಲ ಬೇಕು ಅಂತಂದ್ರೆ ಬೆಲ್ಲ ಹಾಕೋಬಹುದು. ಮತ್ತೆ ನಾವು ಹುಣಸೆಹಣ್ಣ ರಸ, ಬೆಲ್ಲ ಮತ್ತೆ ಜೀರಿಗೆ ಪುಡಿ, ಖರ್ಜೂರ ಹಾಕಿ ಮೀಠಾ ರೆಡಿ ಮಾಡ್ಕೊಳ್ಬೇಕು. ಪಾನಿ ರೆಡಿ ಇದೆ. ಬ್ಲ್ಯಾಕ್ ಸಾಲ್ಟ್ ಮತ್ತೆ ಸಾಲ್ಟ್ ಬೆಲ್ಲ ಕಪಾನಿ ರೆಡಿ ಆಗಿದೆ.
ಮತ್ತೆ ಫಿಲ್ಲಿಂಗಿಗೆ ಆಲೂಗೆಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಅದಕ್ಕೆ ಉಪ್ಪು, ಪಚ್ಚಖಾರದ ಪುಡಿ, ಕೊತ್ತಂಬರಿ ಮತ್ತೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತೆ ಬಟಾಣಿ ಬೇಕಿದ್ರು ನಾವು ಬೇಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಪೂರಿಗೆ ಫಿಲ್ಲಿಂಗ್ ಮಾಡಿ ಪಾನಿ ಹಾಕೊಂಡು ಕುಡಿದ್ರೆ ತುಂಬಾ ಟೇಸ್ಟಿ ಇರುತ್ತೆ. ಈಗ ಪಾನಿಪುರಿ ಸವಿಯಲು ಸಿದ್ಧ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.